ವೆಲ್ಕಮ್ ಬ್ಯಾಕ್. ಮುಖ್ಯಮಂತ್ರಿಗಳು ಬೆಳಗ್ಗೆ ಮಳೆ ಹಾನಿ ವೀಕ್ಷಣೆಗೆ ಅಂತ ಹೋಗಿದ್ರು. ಮಹಿಳೆಯೊಬ್ಬರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಕೂಡ ನಡೆದಿದೆ. ಪ್ರತಿ ಬಾರಿ ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಗುತ್ತೆ ಸರ್, 10 ವರ್ಷದಿಂದ ಇದೇ ಸಮಸ್ಯೆ ಇದೆ, ಯಾರೂ ತರ ಕೆಡಿಸ್ಕೋತಿಲ್ಲ ಅಂದ್ರು. ಆ ಮಹಿಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿಗಳ ಮಳೆ ಹಾನಿ ವೀಕ್ಷಣೆ ನಂತರ ಮಹಿಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಿಎಂ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಮಹಿಳೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಸ್ಥಳೀಯ ಶಾಸಕರು ಕೂಡ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಸಿಎಂ ಬಳಿ ಕೇಳಿದ್ರೆ ಎಂಜಿನಿಯರ್ಗಳಿಗೆ ಹೇಳಿ ಅಂತಾರೆ, ತೆರಿಗೆ ಕಟ್ತೀವಿ, ಆದರೂ ನಮ್ಮ ಸಮಸ್ಯೆ ಬಗೆಹರಿಸೋದಿಲ್ಲ. ಇವರು ಬರೀ ಭರವಸೆ ಕೊಡ್ತಾರೆ ಅಷ್ಟೇ ಇವ್ರ ಕತೆ. ಮಹಿಳೆ ಸೌಮ್ಯ ಅವರ ಆಕ್ರೋಶ ಇದು. ಎಂಡಲ್ಲಿ ಬಿಟಿಎಂ ಲೇಔಟಲ್ಲಿ ನಮ್ಮ ಮನೆ ಡೌನ್ ಅಲ್ಲಿ ಇದೆ ಕೇಳಿದ್ರೆ, ಮಳೆ ನೀರ್ ನಿಂತಾಗ ನಿಮ್ ಮನೆ ಡೌನ್ ಅಲ್ಲಿ ಇದೆ, ನೀರ್ ಮುಂದಕ್ಕೆ ಹೋಗಲ್ಲ ಅಂತಾರೆ. ಇಂಜಿನಿಯರ್ ಕಂಪ್ಲೇಂಟ್ ಕೊಟ್ರೆ ಫೋನ್ ಎತ್ತಲ್ಲ ನೋಡಿ. ಮಳೆ ನೀರ್ ಎತ್ತಾಕಿ ಎತ್ತಾಕಿ ಸಾಕಾಗಿದೆ, ಸಂಪೆಲ್ಲ ತುಂಬೋಗಿದೆ, ನೀರಿಲ್ಲ, ಸಂಪು ತುಂಬೋಗಿದೆ, ಎದುರುಗಡೆ ಸೆಲ್ಲರು ತುಂಬೋಗಿದೆ. ಯಾರು ಕಂಪ್ಲೇಂಟ್ ಕೊಟ್ರು ತಗೊಂತ ಇಲ್ಲ. ನಿಮ್ ಮನೆ ಡೌನ್ ಅಲ್ಲಿ ಇದೆ ಒಂದೇ ರೀಸನ್. ಎಷ್ಟು ಕಂಪ್ಲೇಂಟ್ ಕೊಡ್ಬೇಕು? 10 ವರ್ಷದಿಂದ ಕೊಟ್ಟಿದ್ದೀರಿ ಕಂಪ್ಲೇಂಟ್ ನ. ಸಿಎಂ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅವ್ರಿಗೆ ಹೇಳಿ ಅಂದ್ರು. ಪ್ರತಿ ಬಾರಿನೂ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ, ಅವ್ರು ಯಾರು ರಿಯಾಕ್ಷನ್ ತಗೋಲ್ಲ. ಅವ್ರ ಮನೆಗೂ ಹೋಗಿದ್ರಿ, ಕಳ್ಸ್ಕೊಡ್ತೀನಿ ಅಂದ್ರು. ಪೈಪ್ ಹಾಕ್ತಾ ಇದ್ದಾರೆ, ಜಿಡಿ ಮರ ಸ್ಲಮ್ ಇಂದ ಬರ್ತಾ ಇದೆ ಅಂತ. ನಮ್ಮ ಮನೆ ಮುಂದೆ ಇದುವರೆಗೂ ಪೈಪ್ ಬಂದಿಲ್ಲ ಸರ್. ಎತ್ತಾಕಿ ಎತ್ತಾಕಿ ಸಾಕಾಗಿದೆ, ನೀರಿಲ್ಲ. ಇದೇ ತರನೇ ಇದೆ ಅಷ್ಟೇ. ಇಲ್ಲ, 10 ವರ್ಷನ ಆಯ್ತು. ನಾವು ಬಾಡಿಗೆ ಕೊಡೋದೇ ಬಿಟ್ಬಿಟ್ಟಿದ್ದೀರಿ. ಗ್ರೌಂಡ್ ಫ್ಲೋರೇ ವೇಸ್ಟ್ ಆಗೋಯ್ತು ಮನೆ ಕಟ್ಟಿ. ರಾಜ್ಯ ರಾಜಧಾನಿಯಲ್ಲಿ ಕಳೆದ ವಾರದಿಂದ